ಹಲೋ ಫ್ರೆಂಡ್ಸ್ ನಮಸ್ತೆ ನಿಮ್ಮ ಮನೆ ಮಾತಾಗಿರೋ ಕೂರ್ ಬರ್ತು ಅವರನ್ನ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈಗ ಸುತ್ತಲೂ ಕಾಫಿ ತೋಟ ನೋಡ್ತಾ ಇರ್ಬೋದು ಸುತ್ತಲೂ ಕಾಫಿ ತೋಟ ಫ್ರೆಂಡ್ಸ್ ಇದ್ರ ಮಧ್ಯದಲ್ಲಿ ನಾವು ತೋಟಕ್ಕೆ ನಡೆದಾಡೋಕ್ಕೆ ಈಗ ದನಗಳನ್ನ ಮೇಯ್ಸೋಕ್ಕೆ ಒಂದು ಟ್ಯಾಕ್ಟ್ರು ಹೋಗೋಕ್ಕೆ ಏನಕ್ಕಾದರೂ ಇದೊಂದು ರೋಡ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಈ ಥರ ಮೊನ್ನೆ ಮೊನ್ನೆ ಆಗಿ ಮಳೆ ಬಂದಿತ್ತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮಳೆ ಬಂದೆಲ್ಲ ಕೆಸರಾಗಿದೆ ಈ ರೋಡು ಈ ರೀತಿ ಇರುವಾಗ ಫ್ರೆಂಡ್ಸ್ ಮೊನ್ನೆ ಒಂದು ದಿವಸ ನಮ್ಮ ತೋಟದಲ್ಲಿ ಹುಲಿ ಬಂದಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಗೆ ನೋಡಿ ಈಗ ಸೈಂಟಿಫಿಕ್ ಪ್ರಕಾರ ನಾನು ಹುಲಿ ಹೆಜ್ಜೆ ನೋಡಿ ಇದು ಕಾಣಿಸ್ತಿದೆಯಲ್ಲ ಒಂದು ಈಗ ಅವಾಗ ನಾನು ನೋಡಿ ನೋಡಿ ಇಲ್ಲಿ ಅದಕ್ಕೋಸ್ಕರನೇ ಒಂದು ಗಿಡ ಗುರ್ತು ಮಾಡಿದ್ದೀವಿ ನೋಡಿ ಇಲ್ಲಿ ಇಲ್ಲಿ ಎರಡು ನೋಡಿ ಹುಲಿ ಹೆಜ್ಜೆ ಇದು ಯಾಕಂದರೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಹುಲಿ ಹೆಜ್ಜೆ ನೋಡಿ ಇಲ್ಲ ಇಲ್ಲೊಂದಿದೆ ಈ ರೀತಿ ನೋಡಿ ಫ್ರೆಂಡ್ಸ್ ಇದೇನು ಅಂದರೆ ತಮಾಷೆ ಆಟ ಅಲ್ಲ ಯಾಕಂತೇಳಿದ್ರೆ ಹುಲಿ ಅಂದರೆ ಮೈಯೆಲ್ಲ ನಡ್ಕೆ ಬರ್ತದೆ ನಾವು ಈ ತೋಟದೊಳಗೆಲ್ಲ ಫುಲ್ಲು ಓಡಾಡ್ಬೇಕು ಫ್ರೆಂಡ್ಸ್ ಸೈಂಟಿಫಿಕ್ ಪ್ರಕಾರ ಹೇಳೋದಾದರೆ ಧನುಷ್ವರ ಏನು ಹೇಳ್ತೀರಾ ಇದು ಹುಲಿ ಹೆಜ್ಜೆನೇ ಅಲ್ವಾ ಪಕ್ಕ ಹಾಂ ಹೌದು ಹುಲಿ ಅಜ್ಜೆ ಹುಲಿ ಹೆಜ್ಜೆ ಅಲ್ವಾ ಹಾಂ 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 ಇದು ಯಾವ್ದ್ರೂ ಸರ್ಚ್ ಮಾಡಿದ್ರಿ ನೀವು ಗೂಗಲಲ್ಲಿ ನೋಡಿದಾಗ ಇದೇ ಥರ ಇತ್ತು ಗೂಗಲಲ್ಲಿ ನೋಡಿದಾಗ ಹುಲಿ ಹೆಜ್ಜೆ ಇದೇ ಥರ ಇರೋದಲ್ಲ ಎಷ್ಟು ಫೀಟ್ ಇರ್ಬೋದು ಈ ಹುಲಿ ಆ್ಯಕ್ಚುಲಿ ಉದ್ದ ನಿಮ್ಮ ಅಂದಾಜು ಒಂದು ಐದು ಒಂದು ಹತ್ತು ಹತ್ತು ಅಡಿ ಏಳರಿಂದ ಎಂಟು ಅಡಿ ಇರಬಹುದಂತ ಹಾಂ ಹಾಂ ಏಳರಿಂದ ಎಂಟು ಅಡಿ ಏಳರಿಂದ ಎಂಟು ಅಡಿ ಅಲ್ವಾ ಹಾಂ ಹಾಂ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಕಳೆದ ರಾತ್ರಿ ಅಂತ ಅಲ್ಲ ಅಲ್ಲ ಇದು ಐದು ದಿವಸ ಆಯಿತು ಅಂತ ಹೇಳ್ತಾ ಇದ್ರೆ ಆಗದೆ ನೀರು ಹಾರಿರ ಕಾಣಕ್ಕಿಲ್ಲ ಅಲ್ಲಿ ಹಾಂ ಐದು ದಿವಸ ಉಂಟು ಯಾರಿಗೂ ಗೊತ್ತಿಲ್ಲ ಅಲ್ಲ ಐದು ದಿವಸ ಆಗಿ ನೆನ್ನೆ ಇದು ರಂಜನ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹಾಂ ಇಲ್ಲಿಲ್ಲ ಇದು ನೀರು ಹಾರಿ ಗೊತ್ತಾಯ್ತದ ಅಲ್ಲ ಇಷ್ಟು ವರ್ಷದಿಂದ ಬಂದಿತ್ತಿಲ್ಲ ಅಲ್ವಾ ಹುಲಿ ಬಂದಿತ್ತಾ ಅಲ್ಲಿ ಇದು ಬಂದು ಈ ರೀತಿ ಈ ಥರ ಹೋಗಿ ಉಂಟ ಅಂತ ತೋಟದೊಳಗಡೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಹಂಗೆತ್ತಿದ ಅಲ್ಲಿ ಒಂದು ಎರಡು ನಿಮ್ಮ ತೋಟದ ಹತ್ರ ಉಂಟಾ ಎರಡು ಹೆಜ್ಜೆ ಹ್ಞೂ ಅದು ಇಕ್ಲಾಗಿಂದ ಈ ಸೈಡಿಂದ ಬಂದಿರ ಅದು ಹೀಗೆ ಬಂದು ಹ್ಞೂ ಈ ಹೆಜ್ಜೆ ತಂಡಿಲ್ಲ ಇದು ಅಲ್ಲಿಗೆ ಇಲ್ಲಿದ್ದ ಅಲ್ಲಿ ದೂರ ಉಂಟಲ್ಲ ಅದೇ ಇದು ಒಂದು ಹೆಜ್ಜೆ ಆದ್ರೆ ಅದು ಅಲ್ಲೇ ಒಂದು ಹೆಜ್ಜೆ ಇಲ್ಲಿ ಇಲ್ಲಿ ಮಧ್ಯ ಒಂದು ಮೆಟ್ಟಿರ್ತದೆ ಮೆಟ್ಟಿರ್ತದೆ ಅದು ಈಗ ನಾವು ಬಿಟ್ಟು ಇದಾಗಿರೋದಷ್ಟೇ ಒಂದು ಎರಡು ಮೂರು ನಾಲ್ಕು ಹೆಜ್ಜೆ ನಾಲ್ಕು ಕೆಜ್ಜೆ ಇಲ್ಲ ಇಲ್ಲಿಂದ ಇದರ ಇಲ್ಲಿ ಇರ್ತದೆ ಹ್ಞೂ ಫ್ರೆಂಡ್ಸ್ ಬನ್ನಿ ನೋಡೋಣ ಇಲ್ಲೂ ಒಂದೆರಡು ಹೆಜ್ಜೆ ಅದ್ರದ್ದು ಹೋಗಿರೋ ಹೆಜ್ಜೆ ಕಾಣ್ತಾ ಇದೆ ಅಂತೆ ನೋಡುವ ಹ್ಞೂ ಕೆಲವು ಟೈಮ್ ಹೇಳ್ತಾರೆ ಫ್ರೆಂಡ್ಸ್ ಹುಲಿಗಳು ಎಲ್ಲೂ ಹೋಗಲ್ಲ ಅವು ತೋಟದೊಳಗೇ ಮನಗಿರ್ತವೆ ಅಂತ ಆದ್ದರಿಂದ ನಾವು ಇಲ್ಲಿನ ಜನರು ಈ ತೋಟದೊಳಗೆಲ್ಲ ಓಡಾಡಬೇಕು ಇಲ್ಲಿ ಕೆಲಸ ಮಾಡಿಸ್ಬೇಕು ಇದಕ್ಕೆಲ್ಲ ಭಾಳ ತೊಂದರೆ ಆಗ್ತಾಯಿದೆ ಇದೆ ಆದ ಕಾರಣ ಇಲ್ಲಿಗ ಏನು ಮಾಡೋದು ಅಂತ ಚೋ ತೋಚ್ ತೋಟದಲ್ಲಿ ಬಂದು ಒಬ್ಬೊಬ್ಬರೇ ಕೆಲಸ ಮಾಡ್ತಾ ಹುಲಿ ಹುಲಿವೆಲ್ಲ ಬಂದುಬಿಟ್ಟು ಹಿಡಿದ್ರೆ ಏನು ಮಾಡೋದು ಈ ಥರ ಸಮಸ್ಯೆಗಳು ಉಂಟಾಗ್ಬಿಟ್ಟಿದೆ ನೋಡೋಣ ಬನ್ನಿ ಇಲ್ಲಿ ಒಂದು ಎರಡು ಹೆಜ್ಜೆ ಕಾಣ್ತಾ ಇದೆ ಅಂತೆ ನೋಡೋಣ ಬನ್ನಿ ಮುಂದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಷ್ಟು ಕೆಸರಿಲ್ದೇ ಕಾರಣ ಇಲ್ಲಿ ಹೆಜ್ಜೆ ಇದೆ ಇಲ್ಲಿ ಇಲ್ಲೊಂದಿದೆ ನೋಡಿ ಇಲ್ಲಿ ಒಂದು ಕಾಣಿಸ್ತಾ ಇದೆ ನೋಡಿ ಇದೇ ರೀತಿಯಾಗಿ ಇಲ್ಲಿಂದ ಹೋಗಿರ್ಬೋದು ಅಂದ್ಕೊಳ್ತೀನಿ ನಾನು ಈ ತೋಟದೊಳಗಡೆಯಿಂದ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಈಗ ದಯವಿಟ್ಟು ಇದು ಈ ವಿಡಿಯೋ ಏನಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಮುಟ್ಟಿದ್ರೆ ಕೂರ್ಬರ ಅವ್ರ ತೋಟಕ್ಕೆ ಹುಲಿ ಬಂದಿದೆ ಆದ ಕಾರಣ ದಯವಿಟ್ಟು ಬಂದು ನೀವು ಇದಕ್ಕೆ ನಮಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಈ ವಿಡಿಯೋ ಈ ವಿಡಿಯೋ ಮೂಲಕ ಮುಖಾಂತರ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ